ಯಾಕೋ ಹ್ಯಾರಿ ಮುಖ ಗಂಟು ಹಾಕೊಂಡಿದ್ಯಾ? ಮುಖ ಯಾಕೆ ಗಂಟು ಹಾಕೊಂಡಿದ್ಯಾ? ಶೋಲ್ ಬರೋ ದುಡ್ಡೆಲ್ಲ ನೀನ್ ಗಂಟು ಹಾಕೋತಿಯಾ? ಇನ್ ನಾನೇನ್ ಮಾಡ್ಲಿ? ಶೋಲ್ ಬರೋ ದುಡ್ಡಲ್ಲಿ ನಾನ್ ಗಂಟು ಹಾಕೋತೀನಿ, ನಿಂಗೇನು ಕೊಡಲ್ಲ ಅಂತ ದುಃಖನ? ನಿಂಗೆ ವರ್ಷಕ್ಕಿಷ್ಟು ಕೊಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನ ಬಹಳ ವರ್ಷದಿಂದ ಯೋಚನೆ ಮಾಡ್ತಾ ಇದ್ದಿ. ಅಯ್ಯೋ, ಬಹಳ ವರ್ಷದಿಂದ ಯೋಚನೆ ಮಾಡೋದು ಬೇರೆ, ಈ ವರ್ಷ ಕೊಟ್ಬಿಡ್ತೀನಿ. ಹಂಗಾಗಲ್ಲ. ಹಂಗಾಗಲ್ವಾ? ಇಲ್ಲ. ಮತ್ತೆ ಹೆಂಗಾಗ್ಬೇಕು ಹೇಳೋ? ತಿಂಗಳಿಗೆ ಎಷ್ಟು? ತಿಂಗಳಿಗೆ ಎಷ್ಟು? ನಿಮಿಷಕ್ಕೆಷ್ಟು? ನಿಮಿಷಕ್ಕೆಷ್ಟು? ಸೆಕೆಂಡಿಗೆ ಎಷ್ಟು ಕೊಡ್ಬೇಕು? ನಿಮಿಷಕ್ಕಿಷ್ಟು, ತಿಂಗಳಿಗಿಷ್ಟು, ಸೆಕೆಂಡಿಗೆ ಇಷ್ಟ? ಹಾ, ಇನ್ನು ಮುಖಕ್ಕಿಷ್ಟು? ಯಾಕೋ ಅಲ್ಲೋ, ನೀನೇನ್ ಮಾತಾಡೋ ಗೊಂಬೆನ ಅಥವಾ ಎಷ್ಟು ಡಿ ಬೂತ ಸೆಕೆಂಡ್ ಲೆಕ್ಕದಲ್ಲಿ ಕೊಡಕ್ಕೆ? ಯಾಕೆ ಹಂಗ್ ಕೊಟ್ರೆ ನಿಂಗೆ ಆಮೇಲೆ ಮಾತಾಡಕ್ಕಲ್ಲ. ಬೇಗ 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 ಮಾತಾಡ್ಬೇಕು. ಎಷ್ಟು ಡಿ ಬೂತಲ್ಲಿ ಮಾತಾಡೋದು ನೋಡಿದ್ಯಾ ಜನ? ನೋಡಿದ್ದೀನಿ, ಹಿಂಗ ಮೀಟ್ರ್ ನೋಡ್ಕೊಂಡು ಮಾತಾಡ್ತಾರಲ್ಲ, ಹಂಗೆ ನಾನು ಇಲ್ಲೊಂದು ಮೀಟ್ರ್ ಫಿಕ್ಸ್ ಮಾಡಿ ನಿನ್ನ ಹತ್ರ ಮಾತಾಡ್ಬೇಕಾಗತ್ತೆ. ಹೌದಾ? ಹ್ಞೂ, ಅದಕ್ಕೆ ನೀವೊಂದು ಕೆಲಸ ಮಾಡೋ, ಕೆಲಸ ನಾನು ಹೇಳ್ದಂಗೆ ಕೇಳ್ಬೇಕು ನೀನೀಗ. ಯಾಕೆ? ಯಾಕೆ ಅಂದರೆ ನೀನ್ ಚಿಕ್ಕವನು, ನೀನು ನಾನು ದೊಡ್ಡವನು. ಏನ? ನಾನು ದೊಡ್ಡವನು ಯಾರಿಗಿಂತ? ನಿನ್ಗಿಂತ. ನಾನು ಚಿಕ್ಕವನು ಯಾರಿಗಿಂತ? ನನಗಿಂತ. ಓಕೆ, ಸರಿ. ಆದ್ರಿಂದ ಯಾಕೆ? ಓ, ಆದ್ರಿಂದ ಚಿಕ್ಕವರು ದೊಡ್ಡವ್ರು ಹೇಳಿದ ಮಾತನ್ನ ಕೇಳಬೇಕು. ಕೇಳಿದ್ರೆ ಓ, ನೀ ಕೇಳಲ್ವಾ ಈಗ? ಇಲ್ಲ. ಹಂಗಾರೆ ನಿಂಗೆ ಆ ಕುರಿಮರಿ ಕತೆ ಗೊತ್ತಿಲ್ಲ. ಯಾವುದು? ಯಾವುದು ಅಂದರೆ, ತರೀಕೆರೆ ಕೆರೆ ಎರೆ ಮೇಲೆ ಮೂರು ಕರಿ ಕುರಿ ಮರಿನ. ಅಯ್ಯೋ, ತರೀಕೆರೆ ಎರೆ ಮೇಲೆ ಮೂರು ಕರಿ ಕುರಿ ಮರಿ ಕತೆ ಅಲ್ಲ ಇದು. ಮತ್ತೆ ಒಂದು ತಾಯಿ ಕುರಿ, ಒಂದು ಮರಿ ಕುರಿ, ತೆಂಗಿನ ತುರಿ ಕರಿ ತುರಿ. ಅಯ್ಯೋ, ತೆಂಗಿನ ತುರಿ ಕರಿ ತುರಿ ಅಲ್ಲ, ಕುರಿ ಮರಿ ತಾಯಿ ಮರಿ, ತಾಯಿ ಕರಿ ಕುರಿ ಮರಿ. ಅಯ್ಯೋ, ತಾಯಿ ಕರಿ ಅಲ್ಲೋ, ಕರಿ ತಾಯಿ ಮರಿ. ಅಯ್ಯೋ, ನನಗೂ ಮಿಸ್ ಆಗ್ತಾ ಇದೆ. ಮರಿ ಕುರಿ ಮತ್ತೆ ತಾಯಿ ಕುರಿ. ಹಾ, ಆ ಕತೆ ಗೊತ್ತಾ ನಿಂಗೆ? ಗೊತ್ತಿಲ್ಲ. ಹಾ ಸರಿ, ಗೊತ್ತಿಲ್ದಾರೆ ಬಿಡು. ಹೇಳು ಮತ್ತೆ, ಹೇಳ ಹೇಳ ಹೇಳ. ಇದು ಅರ್ಜೆಂಟ್ ಮಾಡ್ಬೇಡ. ಅರ್ಜೆಂಟ್ ಮಾಡಿದ್ರೆ ಹೇಳಲ್ಲ. ಅರ್ಜೆಂಟ್ ಮಾಡಲ್ಲ, ಬೇಗ ಹೇಳೋ. ಹಾ, ಮತ್ತೆ ಬೇಗ ಹೇಳೋದಂದ್ರೆ ಅರ್ಜೆಂಟ್ ಅಲ್ವಾ? ಅರ್ಜೆಂಟ್ ಮಾಡಲ್ಲ, ಬೇಗ ಹೇಳೋ. ಓಕೆ ಓಕೆ ಓಕೆ, ಹೇಳ್ತೀನಿ ಕೇಳು. ಏನಾಯ್ತು ಅಂದ್ರೆ, ಒಂದು ಊರಲ್ಲಿ ಒಂದು ಕುರಿ ಮರಿ ಇತ್ತು. ಹಾ, ಅದಕ್ಕೊಂದು ತಾಯಿ ಇತ್ತು. ಹಾ, ಆ ತಾಯಿ ಮರಿಗೆ ಯಾವಾಗ್ಲೂ ಬುದ್ಧಿವಾದ ಹೇಳ್ತಿತ್ತು. ದೊಡ್ಡವ್ರಿಗೆ ಇದೇ ಕೆಲಸ, ಬುದ್ಧಿವಾದ ಹೇಳೋದು. ಇನ್ನೇನ್ ಕೆಲಸ? ಏ, ಹಂಗೆ ಹೇಳ್ಬಾರ್ದು. ದೊಡ್ಡವ್ರು ಹೇಳಿದ ಬುದ್ಧಿವಾದನ ಮಕ್ಳು ಕೇಳದೆ ಹೋದ್ರೆ ಬಹಳ ಕಷ್ಟ ಆಗತ್ತೆ. ಅದ್ ನಿಂಗೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ಇದ್ ಕತೆ ಹೇಳ್ತಾ ಇದ್ದೀನಿ. ಕತೆ ನಿಂದೆ ಜಾಸ್ತಿ ಆಯ್ತಲ್ಲ, ಹೇಳ್ತೀನಿ. ಆ ತಾಯಿ ಏನ್ ಹೇಳ್ತು ಮಗುಗೆ ಅಂದ್ರೆ, ಏನ್ ಹೇಳ್ತು? ಆ ಊರಿನ ಪಕ್ಕದಲ್ಲಿ ಒಂದು ಕಾಡಿತ್ತು. ಏನಿತ್ತು? ಕಾಡು. ಓಕೆ. ಆ ಕಾಡಲ್ಲಿ ಹುಲಿ ಇತ್ತು, ಸಿಂಹ ಇತ್ತು, ನರಿ ನರಿ ಇತ್ತು, ನಾಯಿ ನಾಯಿ ಕಾಡಲ್ಲಿ ಇರಲ್ಲ, ಇರು ಸುಮ್ಮನೆ, ತೋಳ ಇತ್ತು, ಮನುಷ್ಯ ಮನುಷ್ಯನ. ಹಾ, ಕಾಡಲ್ಲಿ ಮನುಷ್ಯ ಎಲ್ಲ ಇರ್ತಾನೆ, ವೀರಪ್ಪನ ಇರಲ್ವಾ? ವೀರಪ್ಪನ ಇರ್ಲಿಲ್ಲ, ಅವಾಗಿನ ಕಾಲದಲ್ಲಿ ವೀರಪ್ಪನ ಇರ್ಲಿಲ್ಲ. ಯಾವ ಕಾಲದ ಕತೆ ಇದು? ಇದು ತುಂಬಾ ಹಳೆ ಕತೆ. ಸರಿ. ಹಾ, ಆ ಕಾಡಿಗೆ ಹೋಗ್ಬೇಡ ಅಂತ ಹೇಳ್ತು. ಮಣಿನೂ ಇರ್ಲಿಲ್ವಾ? ಯಾವ ಮಣಿನೋ? ಅಸಿಸ್ಟೆಂಟ್. ಯಾರ್ದು? ವೀರಪ್ಪಂದು. ವೀರಪ್ಪನ ಅಸಿಸ್ಟೆಂಟ್ ಕೊಳತ್ತೂರ್ ಮಣಿನ? ಹಾ, ಯೋ, ವೀರಪ್ಪನೇ ಇಲ್ದ ಮೇಲೆ ಮಣಿ ಎಲ್ಲಿಂದ ಬರ್ತಾನೋ? ನನ್ ಕತೆ ಕೇಳೋ ನೀನು, ಹೇಳ. ಹಾ, ಆ ಕಾಡಿಗೆ ಹೋಗ್ಬೇಡ ಮಗು. ಯಾರಿಗೆ ಹೇಳ್ತೋ? ನೀ ಹಿಂಗ್ ಮಾಡಿದ್ರೆ ಸಿಟ್ಟು ಬರುತ್ತೆ. ಸಿಟ್ಟು ಯಾರಿಗ್ ಬರುತ್ತೆ? ತಾಯಿ ಮರಿಗೋ ಕುರಿ ಮರಿಗೋ? ತಾಯಿಗೂ ಅಲ್ಲ, ಕುರಿಗೋ ಮರಿಗೂ ಅಲ್ಲ, ನನಗ್ ಸಿಟ್ಟು ಬರುತ್ತೆ ಅಷ್ಟೇ. ನೀನು ಇದ್ಯಾ ಕತೆಯಲ್ಲಿ? ಅಯ್ಯೋ, ಕತೆಯಲ್ಲಿ ನಾನು ಇರ್ಲಿಲ್ವೋ? ಕತೆಯಲ್ಲಿ ಸಿಟ್ಟು ಬರ್ತಾ ಇಲ್ಲ, ನಂಗೆ ಇಲ್ಲಿ ಸಿಟ್ಟು ಬರ್ತಾ ಇದೆ. ಬರ್ಲೆ, ನಂಗೇನು ಕತೆ ಹೇಳಲ್ಲ ಹಂಗಾರೆ. ಏ, ಹೇಳ ಹೇಳ, ಪ್ಲೀಸ್ ಹೇಳ ಹೇಳ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಇದು ಕತೆ ಹೇಳೋ ಅಂದ್ರೆ ಬಸ್ ಕೌಡೆ ಶುರು ಮಾಡ್ತಾನೆ. ಸರಿ, ಮರಿ ಹೇಳುತ್ತೆ ತಾಯಿ. ನೋಡಪ್ಪ ಮಗು, ಹಾ, ನೀನ್ ಎಲ್ಲಿ ಬೇಕಾದ್ರೆ ಹೋಗು. ಮರಿಗೆ ಮಗು ಅನ್ನತ್ತ? ಕರು ಅನ್ಬೇಕಲ್ಲ. ಕರು ಅಲ್ಲೋ, ಕರು ಅನ್ನೋದು ಹಸುಗೆ. ಇದು ಕುರಿ ಮರಿ, ಮರಿಗೆ ಮಗು ಅಂತ ಕರೆಯೋದು ಪ್ರೀತಿಯಿಂದ. ಓಕೆ, ಅದಕ್ಕೆ ಯಾಕಂಗ್ ಕೂಗಾಡ್ತೀಯ? ನಿನ್ನ ತಾಳ್ಮೆನೆಲ್ಲ ಕಳಿಸ್ಬಿಡ್ತೀಯ. ಇದೆಯಾ ನಿಂಗೆ ಏನು ಪೇಷನ್ಸ್? ಪೇಷನ್ಸ್ ಇದೆ, ಹೋಗ್ದಂಗೆ ನೋಡ್ಕೊ ನೀನು. ಓಕೆನಾ? ಓಕೆ. ಮರಿ ಹೇಳುತ್ತೆ, ನೀನು ಎಲ್ಲಿ ಬೇಕಾದ್ರು ಹೋಗು, ಆದರೆ ಆ ಕಾಡಿಗೆ ಮಾತ್ರ ಹೋಗ್ಬೇಡ ಅಂತ. ಹಾ, ಆ ಮರಿ ಕೇಳ್ತಾ, ಏನೋ ತಾಯಿ ಹೇಳಿದ್ದು? ಇಲ್ವಾ? ಇಲ್ಲ. ಏನಾಯ್ತು? ಆ ಮರಿ ಸೀದಾ ಕಾಡಿಗೆ ಹೋಗ್ಬಿಡ್ತು ಒಂದಿನ. ಹೌದಾ? ಹಾ, ಹೋದ್ರೆ ಏನಾಯ್ತು ಅಂತೀಯ? ಏನಾಯ್ತು? ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು. ಇದು ಹೇಳ್ತೀನಿ, ಅಲ್ಲಿ ಹುಲಿ ಆ ಕುರಿ ಮರಿನ ತಿಂದ್ಬಿಡ್ತು. ನಿಜವಾಗ್ಲೋ? ನಿಜವಾಗ್ಲೋ ತಿಂದ್ಬಿಡ್ತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ಡಾ? ಹಾ, ಅಲ್ಲೋ, ನಾನು ದೊಡ್ಡವ್ರ ಮಾತು ಕೇಳ್ದೆ
ಕುರಿ ಮರಿ ಕಾಡಿ ಹೋಗಿದ್ದಕ್ಕೆ ಅದ್ರ ಜೀವನೇ ಹೋಯ್ತು ಅಂತ ನೀತಿ ಕತೆ ಹೇಳಿದ್ರೆ ನೀವೇನು ವೆರಿ ಗುಡ್ ಅಂತ್ಯಾ? ವೆರಿ ಗುಡ್, ವೆರಿ ಗುಡ್. ಯಾಕೋ ವೆರಿ ಗುಡ್, ಅದು ಮಾತು ಕೇಳಿ ಹೋಗದೆ ಇದ್ದಿದ್ರೆ ಜೀವ ಉಳಿತಿರ್ಲಿಲ್ವಾ? ಉಳಿತಿರ್ಲಿಲ್ಲ. ಯಾಕೋ ಮನುಷ್ಯರು ತಿನ್ನಾಕ್ಬಿಡ್ತಿದ್ರ? ಮನುಷ್ಯರು ತಿನ್ನಾಕ್ಬಿಡ್ತಿದ್ರ? ನಿಮ್ಗೆ ಕತೆ ಹೇಳೋದು ಬಹಳ ಕಷ್ಟ ಅಪ್ಪ. ಬೇರೆ ಕತೆ ಹೇಳೋ, ಬೇರೆ ಕತೆ ಮುಂದಿನ ವಾರ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಈ ವಾರ ಈ ಕತೆ